ನಾವು ಮಾತಾಡಿದ್ದು ನಮ್ಮ ಜನರಿಗೆ ತೊಂದರೆ ಆಗಿದೆ, ಈ ನಿಟ್ಟಿನಲ್ಲಿ ಮಾತಾಡಿದೆ ವಿನಃ ಮತ್ತೆ ನನಗೆ ಅವ್ರ ಮೇಲೆ ವೈಯಕ್ತಿಕ ಆಗಲಿ. ಬಹುಶಃ ನನಗೆ ತಲೆ ಕೆಟ್ಟಿದ್ರೆ ನಾನು ಒಂದು 40-50 ವರ್ಷದಿಂದ ಹತ್ತಾರು ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ, ಬಹುಶಃ ಆ ಮನುಷ್ಯ ಕೆಲಸ ಮಾಡಿದ್ದು ಒಂದೇ ಬಂದರೂ ಯಾರ್ದೋ ಕೃಪಾಪೋಷದಿಂದ ಆ ಮನುಷ್ಯ ಪಾರ್ಲಿಮೆಂಟ್ ಟಿಕೆಟ್ ಸಿಕ್ಕಿದ್ರು ಗೆದ್ದರು. ಅಷ್ಟು ಬಿಟ್ಟರೆ ಸಮಾಜದ ಸೇವೆ ಏನಿದೆ? ನಮ್ಮ ಸಮಾಜದ ಸೇವೆಗೂ ಅವರಿಗೂ ತುಳನೆ ಮಾಡೋಣ? ಕೂತ್ಕೊಂಡು ಮಾತಾಡ್ತೀನಿ ನಾನು ಅವಶ್ಯಕತೆ ಇದ್ದರೆ. ನಮಗೆ ಅವತ್ತು ಹುಡುಗ ಆಗಿದೆ, ಇವತ್ತು ವಯಸ್ಸಾಗಿದೆ, ತದಕು ಅಂತ ಮಾತಾಡುವುದು ಅವರ ಬಾಲ್ಯಶೈಲಿಯ ಮಾತು, ನಾಲಿಗೆ ಕುಲವನ್ನು ಹೇಳುತ್ತು ಅಂತ ತದಕುಸ್ಕೊಳ್ಳುವಂಥ ಮುಠಾಳ ನಾನಲ್ಲ. ನಾನು ಗಾಂಧಿವಾದಿಯಲ್ಲ, ನಾನು ಸುಭಾಷ್ ಚಂದ್ರ ಬೋಸಿನ ಆ ಕೆಟಗರಿಗೆ ಸೇರಿದ ವ್ಯಕ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಚಂದ್ರಶೇಖರ್ ಆಜಾದ್ ಥರ ಹೊಡೆದವನಿಗೆ ಕೆನ್ನೆ ಇನ್ನೊಂದು ಕೆನ್ನೆಯನ್ನು ತೋರಿಸುವಂಥ ಹೇಡಿಯಲ್ಲ. ಆ ತಾಕತ್ತಿದ್ದರೆ ಬಂದು ಮುಟ್ಟಿ ನೋಡಲಿ, ಆವಾಗ ದೇವಯ್ಯ ಯಾರು, ಕೊಡಗಿನಲ್ಲಿರತಕ್ಕಂಥವರು ಯಾವ ರೀತಿ ಜನ ಇದ್ದಾರೆ ಅಂತ ನೋಡೋದಕ್ಕೆ ಅವನು ಅಪ್ಪನಿಗೆ ಹುಟ್ಟಿದ ಮಗ ಇದ್ರೆ ಬಂದು ಎದುರಿಸಲಿ, ನನ್ನ ನಾನು ನೋಡ್ಕೊಳ್ತೀನಿ. ನನ್ನ ಸ್ವಭಾವವೇ ಬೇರೆ, ಮುಟ್ಟಿದವನ ಮುಟ್ಟುತ್ತೀನಿ. ತನಗೆ ಹೊಡೆಸ್ಕೊಳ್ಬೇಕು, ಸಂದರ್ಭ ಬಂದರೆ ಹೊಡೆಸ್ಕೊಳ್ಬೇಕು, ವಾಪಸ್ ಕೊಡುವಂಥ ಅಭ್ಯಾಸ ಇದೆ. ವಯಸ್ಸು 68 ಕಳೆದಿರ್ಬೋದು, ಅವನಿಗೆ 35 ಇರ್ಬೋದು, ನನ್ನ ಮಗಳು ವಯಸ್ಸಿದೆ ಅವನಿಗೆ ಅಷ್ಟೇ. ಅಂದ ಮಾತ್ರಕ್ಕೆ ಹೆದರಿ ಊರು ಬಿಟ್ಟು ಹೋಗ್ತೀನ. ಪಕ್ಷದ ಒಬ್ಬ ಪಾರ್ಲಿಮೆಂಟ್ ಮೆಂಬರು ಬೇಜಬದವರಿಗೆ ಮಾತಾಡಿದಾಗ ಅವ್ರು ಸರಿದಾರಿಗೆ ತರುವುದು, ಅವರು ಜೂನಿಯರ್ ಇದ್ದಾರೆ ದಾರಿಗೆ ತರುವುದು ನಮ್ಮ ಕರ್ತವ್ಯ ಅಂತ ಮಾತಾಡಿದ್ರೆ ಮಾತು ಸ್ವಲ್ಪ ಭಾವೋದ್ರೇಕ ಆಗಿರ್ಬೋದು, ಅದನ್ನು ಇಲ್ಲ ಅಂತ ನಾನು ಸಮರ್ಥನೆ ಮಾಡಿಕೊಳ್ಳೋದಿಲ್ಲ. ಯಾವುದೇ ಅನ್ಪಾರ್ಲಿಮೆಂಟ್ ವರ್ಡ್ ನಾನು ಯೂಸ್ ಮಾಡಿಲ್ಲ ಅಲ್ಲಿ, ನೋಡಿದವರು ಹೇಳಿದ್ದಾರೆ. ಮತ್ತೆ ಅವರಿಗೆ ನಮಸ್ಕಾರ ಇರಲಿ, ಕ್ಷಮಿಸಿ ಅಂತ ಕೇಳಿ ಸಮೇತ ನಾನು ಮಾತಾಡಿದ್ದೀನಿ. ಈಗ ಮಾಡಬೇಡಿ, ಇನ್ನು ಮುಂದಕ್ಕಿಂತ ಇದನ್ನು ಮಾಡೋದು ಬಿಟ್ಟು ಅವ್ರ ಮೇಲೆ ಬೇರೆ ಅಪವಾದಗಳಿದೆ, ಇನ್ನು ಮುಂದುವರೆಸಿದ್ರೆ ಅದನ್ನು ನಾನು ಎತ್ತಬೇಕಾಗುತ್ತೆ. ಸದ್ಯ ನನ್ನ ಮನೆಯ ವಿಚಾರ, ನಮ್ಮ ಪಕ್ಷದ ವಿಚಾರ, ಇಲ್ಲಿಗೆ ನಾನು ಸಮರ್ಥನೆ ಮಾಡುವ ಮುಗಿಸುವುದು. ನನ್ನ ಸ್ನೇಹಿತರಾದ ಸನ್ಮಾನ್ಯ ಪ್ರತಾಪ್ ಸಿಂಹನವರು ದಯವಿಟ್ಟು ಇಲ್ಲಿಗೆ ಮುಗಿಸಿ ಇದನ್ನು ಬೆಳೆಸ್ಕೊಂಡು ಹೋದರೆ ಬಹುಶಃ ನಾನು ಇನ್ನು ಪಾರ್ಲಿಮೆಂಟ್ ಮೆಂಬರ್ ಆಗಲ್ಲ, ಅಸೆಂಬ್ಲಿಯಲ್ಲಿ ಮೆಂಬರ್ ಆಗಲ್ಲ, ಇನ್ನೊಂದು ಆಗಲ್ಲ. ನನ್ನ ಅವರಿಗೆ ಮುಂದಕ್ಕೆ ಬೆಳಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಬಹುಶಃ ಇದನ್ನು ಮುಂದುವರಿಸ್ಕೊಂಡು ಹೋಗಲಿ, ಇಲ್ಲಾದರೆ ಇಲ್ಲಿಗೆ ಕೈ ಬಿಟ್ಟರೆ ಪಕ್ಷಕ್ಕೂ ಒಳ್ಳೆಯದು, ಅವರಿಗೂ ಒಳ್ಳೆಯದು, ನಮಗೆಲ್ಲರಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು.